सूर्यकोटि समप्रभा निर्विघ्नं कुर्मे देवो सर्वकार्येषु सर्वदा। हाउ वेदांत तत्व अत्यंत बोधिसिद सिद्ध श्री गुरु निनगारू सरिसाट्टिविल्ल। हाउ बद्धनिगे बुद्धि कुरु तंदे सद्गुरु मधुगुंडेश्वर। हाउ नीनलिद पादवन्नेट्ट निलुवे सुक्षेत्रवैतु जलवे पावन तीर्थवैतु सुलभ श्री गुरु कृपयागु अखिलांड कोटि ब्रह्मांड नायक जगदुड़िया। हाउ सकल जीवात्मगळिगे अन्न हाकि सलवेतिरतक्कंत जगद्रक्षक लोकपालक दीनदयालु भक्तवत्सल। मगळापुर वासि शुद्धर गुरु सोमलिंगन पादक कोटि कोटि वंदनेगळन्नु हेळि ಹಾಗೂ ಆತನ ಪ್ರೀತಿಯ ಶಿಷ್ಯನಾದಂತ ಹಗಲಿರುಳು ಕೈಲಾಸದಲ್ಲಿ ಗುರುಸೇವೆಯನ್ನು ಮಾಡಿ ಮರ್ತ್ಯಲೋಕದಲ್ಲಿ ಮಾನವರ ಉದ್ಧಾರ ಮಾಡುವುದಕ್ಕಾಗಿ ಗುರುನಾಥಗ ಧರಿಗಳನ್ನು ತಗೊಂಡು ಬಂದಂತ ಎನ್ನ ಆರಾಧ್ಯ ಒಡಿಯ। ಹೌದು ಅರಕೇರಿ ಅರಮನೆ ಭೌರಿಗೆ ಗುರುಮನಿ ಮಾಯ ಮಕಣಾಪುರ ಶುಸ್ತನ ಗದ್ದೆಗೆ। ಹೌದು ಯಾವ ಅರಕೇರಿ ಜಾಲಗೇರಿ ಶಿದ್ದಾಪುರ ಮೂರೂರ ಶ್ರೀಮಿಯ ಮಧ್ಯದಲ್ಲಿ ಹಗ್ಗು ಕೋಲು ಇಲ್ಲದೆ ಕಂಬಳಿ ಅಂತರಲೇ ಡೇರೆ ಹೊಡೆದು ತನ್ನ ಗುರುನಾಥನ ತಪಗೆದಿರತಕ್ಕಂತ ಎನ್ನ ಆರಾಧ್ಯ ಒಡೆಯ ಯಾರಿಪ್ಪ ಅವರು ತಂದಿನಾದ ಸಾಧು ಅವಶುದ್ಧ ಮುತ್ತಿನ ಪಾದಕ ಕೂಡ ಕೋಟಿ ಕೋಟಿ ವಂದನೆಗಳನ್ನು ಹೇಳಿ ಅವಶುದ್ಧ ಮುತ್ತಿನ ಮಾಯಾದ ಕುಟದಲ್ಲಿ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಗರ್ವಿನ ಮಕ್ಕಳು ಆಗಿ ಭಾದ್ರ ಮಾಸದನ್ನ ಯಾರ್ಯಾರಿಪ್ಪ ಅವರು ಮಾಯದ ಮಗ ಮಹಾದೋಲಿಂಗ ತೇರವಾಳ ಮಂಗರ ಶುದ್ಧ ಕರಣಿ ಮುಳಕಾರ ಶುದ್ಧ ಇವರು ಮೂರು ಮಂದಿ ಪುಣ್ಯದ ಮಕ್ಕಳು ಅವತಾರವದು ಶುದ್ಧ ದೇವೇಂದ್ರ ಬಿಳಾಣ ಶುದ್ಧ ಆಚಾರ್ಯಗೌಡ ಸೋಮಣ ಮುತ್ಯ ಕಡಿ ಹುಟ್ಟ ಧರ್ಮ ಕನ್ನ ಮುತ್ಯ। ಹೌದು ಇವರು ನಾಲ್ಕು ಮಂದಿ ವರ್ವಿನ ಮಕ್ಕಳು। ಹೌದು ಇವರೆಲ್ಲರೂ ಅಂಶದ ಮುತ್ಯಾಗ ಕೀರ್ತಿಗೆ ಮಕ್ಕಳಾಗಿ ಹುಟ್ಟಿ ಬಂದಾರ। ಇವರೆಲ್ಲರೂ ಕೀರ್ತಿಗೆ ಮಕ್ಕಳು ಆರತಿಗೆ ಒಬ್ಬಕ್ಕೆ ಮಗಳು ಹುಟ್ಟಿ ಬಂದಾಳ ಯಾರಿಪ್ಪ ಅವರು ರೇಬಕಾ ದೇವಿ। ಹೌದು ಹೌದಲ್ಲ ಇವರೆಲ್ಲರ ಪಾದಿಗೆ ನನ್ನ ಜ್ಞಾನಶುದ್ಧ ಮತ್ತಿನ ಸಂಘದ ವತಿಯಿಂದ ಅನಂತ ಕೋಟಿ ವಂದನೆಗಳನ್ನು ಹೇಳಿ ಹೇಳಿ ಮಾಸಿದಣ ಏನಾಗಿದ್ರಿಪ್ಪ ಅಮಶುದ್ಧ ಮುತ್ಯನ ಹಿರಿ ಮಗನಾದಂತ ಯಾವ ವರ್ವಿನ ಮಕ್ಕಳಲ್ಲಿ ಅವತಾರವದು ಶುದ್ಧ ಮಡದಿ ಮಲ್ಲಾಬಾಯಿ ಹೊಟ್ಟಿಲಿ ಐದು ಮಂದಿ ಮಕ್ಕಳು ಹುಟ್ಟಿ ಬಂದ್ರು ಯಾರ್ಯಾರಿಪ್ಪ ಅವ್ರ ಐದು ಮಂದಿ ಸಾಲ್ದಡ್ಡಿ ಶುದ್ಧ ಅತ್ತಣಿ ಮರಗಾಲ ಶುದ್ಧ ಮರಬದ ಹೋಗ್ ಶುದ್ಧ ಬಡಚಿ ನಾಗಪುಡಿಯ ಕೆಂಚ ಸೋಮದೇವ। ಹೌದು ಹೌದಲ್ರಿ ಹೌದು ಅದರಲ್ಲಿ ಕೆಂಚ ಸೋಮದೇವರ ಮಡದಿ ಶುದ್ಧಬಾಯಿ ಹೊಟ್ಟಿಲಿ ಎಂಟು ಮಂದಿ ಮಕ್ಕಳು ಹುಟ್ಟಿ ಬಂದ ಯಾರ್ಯಾರಿಪ್ಪ ಅವ್ರ ಎಂಟು ಮಂದಿ ಸುಸಲಾದಿ ಮುತ್ಯಾಪೂಡಿಯ ಸಲಗಾರ ಮಲಾಪೂಡಿಯ ಬೋರ್ಯಾಳ ಪಿಂಡವಡಿಯ ಮಾತೋಳಿ ಔಷಧ ಕೋರೂಲಿ ಅಂಶುದ್ಧ ಮನಿಮಿ ಮಳಗಾಲ ಶುದ್ಧ ಕುಂಬಾರಿ ಘೇನ ಶುದ್ಧ ಜಾಡಮಗಿರಿ ಜಾಡ ಶುದ್ಧ। ಹೌದು ಹೌದು ಎಂಟು ಮಂದಿ ಅಣತಮ್ರದಲ್ಲಿ ಯಾವ ದಕ್ಷಿಣ ಸೋಲಾಪುರ ತಾಲೂಕ ಸೋಲಾಪುರ ಜಿಲ್ಲಾ ಗಂಡಮೆಟ್ಟನಾರಿಸಿಕೊಂಡಂತ ಕುಂಬಾರಿ ಗ್ರಾಮದಾಗ ಬಾವುಳ ಭಕ್ತಾದಿಗಳಿಗೆ ತನ್ನ ಅಂಗೈದಲ್ಲಿ ಇಟ್ಟುಕೊಂಡು ರಕ್ಷಣೆ ಮಾಡುತ್ತಿರ್ತಕ್ಕಂತ ಗ್ರಾಮ ರಕ್ಷಕ ಯಾರಿಪ್ಪ ಅವರು ಹಾಗೂ ಈ ಸತ್ಯ ಸಂಘದ ಒಡೆಯ। ಹೌದು ನನ್ನ ತಂದಿನಾದಂತ ಮನಗೇನ ಶುದ್ಧ ಮುತ್ತಿನ ಪಾದಿಗೆ ಕೂಡ ಕೋಟಿ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಸದಾ ಬೆಳಗತ್ತಿರ್ತಕ್ಕಂತ ಹೌದು ಯಾವ ಅಂಶುದ್ಧ ಮುತ್ತಿನ ಸಿದ್ಧಟ್ಟಿಗೆ ಜಗತ್ತ ತುಂಬಾ ಮೂಲಿ ಮೂಲಿ ಇದ್ದರ ಸಿದ್ಧಟ್ಟಿಗೆ ಮೂಲಿ ಮೂಲಿ ಇದ್ದಂತ ದೇವರ ಬೆಳ್ಳಿನ ಹಾಡಿಕೆ ಮುಖಾಂತರವಾಗಿ ಜಗತ್ತೆಯೆಲ್ಲ ಬಿತ್ತಿ ಹಾದರು। ಹೌದು ಹೌದು ಯಾವ ಲಿಂಗೈಕ್ಯ ಪರಮ ಪೂಜ್ಯ ಸ್ವೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ। ಹೌದು ಯಾರಿಪ್ಪ ಅವರು ಅಂಶುದ್ಧ ಮುತ್ತಿನ ಒಂದು ಮಾಯಾದ ಗುಡ್ಡದ ಎಡಭಾಗದಾಗ ಸಿದ್ಧಾಶ್ರಮ ಮಠ ಕಟ್ಟಿ ದಾಸೋ ಮೂರ್ತಿನಾದಂತ ಹೌದು ಕವಿ ತಿಲಕಮಣಿ ಗಾನ ಕೋಗಿಲೆ ಸದ್ಗುರುನಾಥನಾದಂತ ಮನವಿ ಮದುಗೊಂಡ ಮತ್ತಿನ ಪಾದಿಗೆ ಕೂಡ ಅನಂತ ಕೋಟಿ ವಂದನೆಗಳನ್ನು ಹೇಳಿ ಹೇಳಿ ಅದರಂತೆ ಇವತ್ತಿನ ದಿವಸ ಏನಾಗಿದ್ರಿಪ್ಪ ಪುಣ್ಯ ಕ್ಷೇತ್ರವಾದಂತ ಗೇನಶುದ್ಧ ಮತ್ತಿನ ಇದು ಒಂದು ಸ್ಥಾನದ ಹೌದು ಹೌದು ಅದಲ್ಲ ಹೌದು ಈ ಪುಣ್ಯ ಕ್ಷೇತ್ರದಲ್ಲಿ ಗ್ರಾಮದ ಒಡೆಯನಾದಂತ ಹೌದು
ಕುಂಭೇಶ್ವರ ಮುತ್ಯ ಬೀರಲಿಂಗ ಮುತ್ಯ ನನ್ನ ತಂದಿನದಂತ ಧೀರ ಶುದ್ಧ ಮುತ್ಯ ಆಯಿ ಸಂಗವಾಯಿ ಹೌದು ಇವರೆಲ್ಲರಿಗೆ ಕೂಡ ನನ್ನ ಸಂಘದ ವತಿಯಿಂದ ಅನಂತ ಅನಂತ ಕೋಟಿ ವಂದನೆಗಳನ್ನು ಹೇಳಿ ಹೇಳಿ ಆಸಿದಣ ಏನಾಗಿದ್ರಿಪ್ಪ ಇವತ್ತಿನ ದಿವಸ ಇಟ್ಟು ನಾವು ನೀವು ಮಂದಿ ಕೂಡಬೇಕಂದ್ರೆ ಏನ ಕಾರಣ ಇವತ್ತಿನ ದಿವಸ ಇಟ್ಟು ಮಂದಿ ಎಲ್ಲ ಕೂಡಬೇಕಂದ್ರೆ ಏನ ಕಾರಣ ಇದು ಗೊತ್ತಾಗಬೇಕಲ್ರಿ ಏ ಗೊತ್ತಾಗಬೇಕಲ್ರಿಪ್ಪ ಮತ್ತೆ ಯಾವಾಗ ಪ್ರಸಂಗದಾಗ ಕೂಡಬೇಕಂದ್ರೆ ಒಂದು ಒಳ್ಳೆಯ ಕಾರ್ಯ ಇರಬೇಕು ಇಲ್ಲಾಂದ್ರೆ ಒಂದು ಕೆಟ್ಟದ ಕಾರ್ಯ ಇರಬೇಕು ಒಂದು ಒಳ್ಳೆಯ ಕಾರ್ಯ ಇರಬೇಕು ಒಂದು ಕೆಟ್ಟದ ಕಾರ್ಯ ಇರಬೇಕು ಅಂದ್ರೆ ಕೂಡಲಕ್ಕೆ ಬರ್ತದ ನಿಮಿತ್ತ ಕಾರಣ ಆಗುತ್ತದೆ ಹೌದು ಹೌದು ಏನಾಗುತ್ತದ ನಿಮಿತ್ತ ಕಾರಣ ಆ ಇವತ್ತಿನ ದಿವಸ ನನ್ನ ಗೇನಿಸಿದ ಮುತ್ಯಾನ ಭಕ್ತಾದಿಗಳಾದಂತ ಹೌದು ಯಾವ ನಮ್ಮ ಸುರೇಶ್ ಅಣ್ಣ ಹೌದು ಉಮ್ಮರಜಿ ಅವರು ಕೂಡ ಇವತ್ತಿನ ದಿವಸ ಒಂದು ಮುತ್ಯಾಗ ಕರ್ಕೊಂಡು ಇವತ್ತಿನ ದಿವಸ ಈ ವಾಸ್ತು ಶಾಂತಿವನ್ನ ಮುತ್ಯಾಗ ತಗೊಂಡೆ ಒಂದು ಸಂಕಲ್ಪದಕ್ಕಾಗಿ ಹೌದು ಹೌದು ಹೌದಲ್ರಿ ಹೌದು ಈ ಒಂದು ವಾಸ್ತು ಶಕ್ತಿಯ ಒಂದು ನಿಮಿತ್ತ ಕಾರಣ ನಿಮಿತ್ತಕ್ಕಾಗಿ ನನಗೆ ಎನಿಸಿದ ಮುತ್ಯಾಗ ಮುತ್ಯಾಗ ಕರ್ಕೊಂಡ ಹೌದು ಹ್ಯಾಂಗಾಗುತ್ತದ ಹ್ಯಾಂಗಾಗ್ತದ್ರಿ ತುಕಾರಾಮರಾದ್ರೆ ಹೇಳ್ತಾರ ಹ್ಯಾಂಗ ಹೇಳ್ತಾರ ಬಹುತ ಸುಕೃತಾಚಿ ಜೋಡಿ ಮಣುನ ವಿಠಲ ಅವಡಿ ಹೌದು ಹರಿ ಮುಖ್ಯ ಮಣ ಹರಿ ಮುಖ್ಯ ಮಣ ಪುಣ್ಯಾಚಿ ಗಣನ ಕೋಣಕರಿ ಹೌದು ಹೌದು ದೇವಾಚಿಯ ದ್ವಾರಿ ಆಲ ಭಕ್ತಾಂಚ ಘರಿ ಮಣುನ ಘರಾತುನ ವಿಘ್ನ ಜಾಲ ಫರಾರಿ ಹೌದು ಹೌದು ಹೇಗಂದ್ರೆ ಏನ್ರಿಪ್ಪ ನಿನಗೆ ತಿಳಿದಿಲ್ಲ ನನಗೆ ತಿಳಿದ್ರೆ ಮತ್ತೆ ನಾ ಏನಕ್ಕೆ ಹೋಗಿ ಕೇಳ್ತಾ ಇದು ಮಹಾರಾಷ್ಟ್ರದಪ್ಪ ತಿಳ್ಕೋಬೇಕು ನನಗೆ ಸಾಲಿಗೆ ಹೋಗಿಲ್ಲಂದ್ರೆ ಹೇಗೆ ಬರ್ತಾ ಮರಕ್ ನಮಗ ಸಾಲಿಗೆ ಹೋಗಿ ನೀವು ಅದಕ್ಕಾರ ಕೇಳುದು ಕನ್ನಡ ಏನ್ ಮಾತಾಡ್ತೀರಿ ಮಾತಾಡ್ರಿ ತಿಳ್ಕೊತೇವು ಇದು ಹ್ಯಾಂಗಾಗತ್ತದ ಕೂಡೋದ್ರಿ ಹ್ಯಾಂಗಾಗ್ತದ್ರಿ ರೈತ ಹೊಲದಾಗ ಮುಂಜಾನೆ ಎದ್ದು ನೇಗಲ್ ತಗೊಂಡು ಎತ್ಕೊಳ ತಗೊಂಡು ಹೋಗ್ಯಾನ ಗಳಿ ಹೊಡಿಬೇಕಂತೇಳಿ ಗಳಿ ಹೊಡ್ಲಿಕ್ಕೆ ಹೋಗ್ಯಾನ ಹೊಲಕ್ಕ ಎಂದೂ ಸಾಲಿಗೆ ಹೋಗಿದ್ದಲ್ರಿ ಅವನು ಇವನಂಗೆ ಅವನು ಇದ್ದ ಹೌದು ನನ್ನಂಗೆ ಇದ್ರಬೇಕು ಸೇಮ ಅಡವಿ ಒಳಗ ಎತ್ಕೊಳ ಹೂಡಿ ನೇಗಲ್ ಹೊಂಡಿಗತ್ರಿ ನೇಗಲಿನ ಬಾಳಿಗೆ ಹತ್ತಿ ಒಂದು ಹಳಿ ಕನ್ನಡಿ ಅದತ್ತು ಕನ್ನಡಿ ಕನ್ನಡಿ ಅದತ್ತು ಟಾವೆಲ್ ತಗೊಂಡದಕ್ಕೆ ಒರಿಸಿ ನೋಡ್ತಾನ ಕನ್ನಡಿ ಅನ್ನೋದೇ ಗೊತ್ತಿಲ್ಲ ಅವನಿಗೆ ಹೌದು ನೋಡಿದ್ರೆ ಇತ್ತನ ಮುಖ ಕಾಣಲಾಗತ್ತದ ಕನ್ನಡಿಯಾಗ ಏನತ್ತನ್ರಿ ಏನತ್ತಾನ ಆಹಾ ನಮ್ಮಪ್ಪ ತೀರ್ಕೊಂಡು 12 ವರ್ಷ ಆಯ್ತು ನಮ್ಮಪ್ಪ ಇವತ್ತು ಸಿಕ್ಕಲ್ಲ ನಮ್ಮ ಹೌದು ಕನ್ನಡಿ ಅನ್ನೋದೇ ಗೊತ್ತಿಲ್ಲ ಎಂದು ಸಾಲಿಗೆ ಹೋಗಿಲ್ಲ ಹೌದು ತಗೊಂಡು ಒಯ್ದ ಪೇಟಿ ಒಳಗೆ ಇಟ್ಕೊಂಡ್ರಿ ದಿನ ಮುಂಜಾನೆ ಅದು ಜಳಕೈತಂದ್ರೆ ಎರಡು ಉದ್ಕಡೆ ತಗೋದು ಪೇಟಿಗೆ ಒಯ್ದು ಬೆಳಗುದು ಮಾಡಕತ್ತ ಹೌದು ದಿನ ನಡೀತು ಒಂದ್ ದಿನ ಎತ್ತುಗಳ ತಗೊಂಡು ಅಡವಿಗೆ ಹೋಗುವಾಗ ಈ ಆ ರೈತನ ಹೆಂಡತಿ ನೋಡಿದ್ರು ಹೌದು ನಮ್ಮ ಮನ್ಯಾಗ ಮಾಲಕ ದಿನ ಜಳಕ ಆಗಲ್ಲ ಎರಡು ಉದ್ಕಡಿ ತಗೊಂಡು ದೇವ್ರ ಕೋಲಿ ಹೋಗ್ಲಾರ್ದೆ ಪೇಟಿ ಕಡೆ ಹಾಕೊಂಡ್ತಾನ ಏನ್ ಬಾಂಗಡಿ ತಿರ್ಬೇಕಿದ್ರು ಪೇಟೆಗ ಅಂತ ಏನಿಟ್ಟಾನ ತೇಳಿ ಎತ್ತುಗಳ ತಗೊಂಡು ಹೋದ ಬಳಕ ಪೇಟಿ ತೆಗೆದ ನೋಡ್ತಾಳ್ರಿ ಅಕ್ಕಿನು ಸಾಲಿಗೆ ಹೋಗ್ಲಾರ್ದೆ ಅಕ್ಕಿನೇ ಹೌದೌದು ಅಕ್ಕಿ ನೋಡಿದ್ಳು ಅಕ್ಕಿನ ರೂಪ ಕಾಣಲಾಗತ್ತದ ಕನ್ನಡಿ ಅನ್ನೋದು ಅಕ್ಕಿಗೆ ಗೊತ್ತಿಲ್ಲ ಹೌದು ಏನದಲ್ರಿ ಏನಪ್ಪ ಓ ಅತ್ತಿರಿ ಅಂದ್ಳ ಅಕ್ಕಿ ಅತ್ತಿ ಏನು ನಿನ್ನ ಮಗನ ವರ್ಣನ ಹೇಳ್ತೀನಿ ಇಲ್ಲಿ ತನ ನಿನ್ನ ಮಗ ಬಹಳ ಒಳ್ಳೆ ಅಂತ ಹೇಳಿದಿ ಹೌದು ನಿನ್ನ ಮಗನ ತುಡುಗು ಎಂದ ಸಿಗುತ್ತಂದಳ ಅಕ್ಕಿ ಯಾಕಪ್ಪ ಏನಾಗಿದ ಕೇಳ್ತಾ ಅತ್ತಿ ನೋಡ್ರಿ ಮುದಿ ಕ್ಯಾನದಲ್ಲ ಯಾಕ ತಂಗಿ ನನ್ನ ಮಗನಿಗೆ ಹಿಂಗೆ ಕಲ್ಲಗತ್ತಿದಿ ಹೌದು ಯಾರು ಬಿಡ್ತಾರ ನಿನ್ನ ಮಗನಿಗೆ ಅಂದಳಿಕ್ಕೆ ಸಸಿ ಇದ್ದಕ್ಕಿ ರಂಜಕ ಏರಿತ್ ರಂಜಕ ನನಗ ಖೂನ ಆಗಲಾರ್ದೆ ನನಗ ಬಿಟ್ಟು ಇನ್ನೊಬ್ಬ ಅಕ್ಕಿಗೆ ಪೇಟಾಗಿಟ್ಟ ನಂದಲಕ್ಕಿ ನನಗ ನಾ ಇರ್ಲಕ್ಕಾಗಿ ಇನ್ನೊಬ್ಬ ಅಕ್ಕಿಗೆ ಪೇಟಾಗಿಟ್ಟ ನಂದಳು ಮುದಿಕ್ಯಾನತ್ತು ನೋಡ ಬಾಯಿ ಇರ್ಲಕ್ಕಿಲ್ಲ ಅಂದ್ಲಕ್ಕಿ ನನ್ನ ಮಗ ಏನ್ ಹಂತ ಅಲ್ಲ ಏ ಅತ್ತಿ ನಾ ಸುಳ್ಳು ಹೇಳದಂದ್ರ ನೀ ಬಂದು ನೋಡಂದ್ಲಕ್ಕಿ ಮುದಿಕ್ಯಾನ ಮಾಡಿದ್ರಿ ಬಂದು ನೋಡ್ಬೇಕಂತ ತಿಳಿಯಾರಿಗೆ ಅರ್ಸ್ಕೊತ್ತು ಬತ್ತು ಇದೂ ಸಾಲಿಗೆ ಹೋಗಿಲ್ಲ ಆಯ್ ಈಕಿಗೂ ಕನ್ನಡಿ ಅನ್ನೋದು ಗೊತ್ತಿಲ್ರಿ ಪೇಟಂತಿ ಮುದುಕಿ ನೋಡಿದ್ರು ತಿಳಿಯಲ್ಲ ಬೆಳ್ಳಗಾಗ್ಯಾವ ಹೌದು ತನ್ನ ರೂಪ ತನಗೆ ತಿಳಿಯಲಾಗ್ಯಾವ ಹೌದು ನೋಡಿದ್ಳು ಮಗನಿಗೆ ಹಾಕಬೇಕಾಳ ಹ್ಯಾಂಗ ಅಲ ನನ್ನ ಹಾಕ್ಯ ಇಡಾದು ಇಟ್ಟನ ಹರಕಿಗೆ ರೆಡಿಬಾರದು ಮುದುಕಿಗೆ ಇಟ್ಟ ನನಗೆ ಹೌದು 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 ಹಂಗಾಗತ್ತದ ಹೌದು ಅಪ್ಪ ಸಾಲಿಗೆ ಹೋಗಿಲ್ಲಂದ್ರು ಏನು ಮಾತಾಡ್ಬೇಕು ಇದು ಪ್ರಜ್ಞೆ ಬೇಕು ಹೌದು ಅದಕ್ಕೆ ಏನಾಗ್ತು ತುಕಾರಾಮ ಮಹಾರಾಜರು ಬಹು ಜನ್ಮದ ಪುಣ್ಯ
ಇವತ್ತಿನ ದಿವಸ ನಮ್ಮ ಅಣ್ಣ ಸುರೇಶ್ ಅಣ್ಣ ಅವರು ಇವತ್ತ ಆ ಗೆನಿಸಿದ ಮುತ್ಯಾಗ ತಗೊಂಡು ಈ ಸಂಕಲ್ಪ ಪೂರ್ಣ ಮಾಡಬೇಕಂದ್ರೆ ಇದು ಒಂದೇ ಜನ್ಮದಲ್ಲಪ್ಪ ಬಹು ಜನ್ಮದ ಪುಣ್ಯ ಅದ ಬಹುಜನ್ಮದ ಪುಣ್ಯ ಗೆನಿಸಿದ ಮುತ್ಯ ಬರಬೇಕನ್ನೋದು ಮನಸ್ಸಿರಬೇಕು ಭಕ್ತ ತಗೋಬೇಕನ್ನೋದು ಹಂಬಲಿ ಇರಬೇಕು ಹೌದು ನೋಡ್ರಿ ದೇವ್ರ ತಾನಾಗಿ ಬರಬೇಕನ್ನೋದು ಮನಸ್ಸಿರಬೇಕು ಹೌದು ಭಕ್ತ ದೇವ್ರಿಗೆ ಕರ್ಕೋಬೇಕನ್ನೋದು ಹಂಬಲ ದೇವ್ರದು ಮತ್ತ ಭಕ್ತಂದು ಯಾವಾಗ ಕೂಡ್ತದ ಅವಾಗ ನಾವು ಏನ ಮಾಡಿದ್ರು ದೇವ್ರ ನಿಂದ್ರಂಗಿಲ್ಲ ಭಕ್ತನ ಮನೆಗೆ ಬರ್ತಾನ ಬಂಧುಗಳೇ ಇದು ಬಹುಜನ್ಮದ ಪುಣ್ಯ ಅದ ಹೌದು ಅದಕ್ಕೆ ಇರ್ಲಿ ಇವತ್ತಿನ ದಿವಸ ಇಂಥ ಒಂದು ವಾಸ್ತುಶಾಂತಿ ನಿಮಿತ್ತವಾಗಿ ನನಗೆ ಎನಿಸಿದ ಮುತ್ಯಾಗ ಬರ ಮಾಡಿಕೊಂಡು ಈ ಜಾಗರಣೆ ನಿಮಿತ್ತವಾಗಿ ಗೇನಿಸಿದ ಮುತ್ಯನ ಡೊಳ್ಳಿನ ಸಂಘ ಕುಂಬಾರಿ ಗ್ರಾಮದ ಕಲಾವಿದರಿಗೆ ಮತ್ತು ನಮ್ಮ ಜೊತೆಗೂಡಿ ಯಾವ ನೂತನ ಮೂಡಲಗಿ ತಾಲೂಕ ಬೆಳಗಾವಿ ಜಿಲ್ಲೆಯ ಹಳ್ಳೂರು ಗ್ರಾಮದ ಗಾಂಧಿನಗರ ಹೌದು ಗಾಯನ ಸಂಘ ನಮ್ಮ ಸತ್ಯಪ್ಪ ಕಾಕ ನಮ್ಮ ಯಾಳದವರಿಗೆ ತಾವು ಬರ ಮಾಡಿಕೊಂಡುದಾಗ್ಯ ಹೌದು ಅದಕ್ಕೆ ನಮ್ಮ ಜೊತೆಗೂಡಿ ಕೂಡಿರ್ತಕ್ಕಂಥ ಒಳ್ಳೆ ಒಬ್ಬ ಕಲಾವಿದರು ಹೌದು ತಂದಿ ಸ್ವರೂಪಿಗಳಾದಂತ ಹಳ್ಳೂರದ ಸತ್ಯಪ್ಪ ಕಾಕ ಆಗಲಿ ಅವರ ಸಂಘದ ಸಮಸ್ತ ಎಲ್ಲ ಕಲಾವಿದರಿಗೆ ನನಗೆ ಎನಿಸಿದ ಮತ್ತೆ ಸಂಘದ ವತಿಯಿಂದ ಶರಣು ಶರಣಾರ್ಥಿವನ್ನ ಹೇಳಿ ಹೇಳಿ ಕೂಡಿರ್ತಕ್ಕಂಥ ಎಲ್ಲ ನನ್ನ ಮಾನವಾಯುಗಳೇ ಆತ್ಮದ ಜ್ಞಾನಿಗಳೇ ತಾಯಿ ತಂದೆಗಳೇ ಗುರು ಹಿರಿಯರೇ ತಮ್ಮೆಲ್ಲರ ಅಂತರಂಗದಲ್ಲಿ ಅರ್ಪಿಸಿಕೊಂಡಂತ ಚೈತನ್ಯ ಸ್ವರೂಪ ಪರಮಾತ್ಮನಿಗೆ ಕೂಡ ನನಗೆ ಎನಿಸಿದ ಮತ್ತೆ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೇಳಿ ಹೇಳಿ ಮಾಸಿದಣ್ಣ ಏನಾಗಿದ್ರಿಪ್ಪ ಇದು ಮೊದಲಿನ ಸಂದದ ಬಹಳ ಮಾತಾಡೋದು ಬೇಡ ಮೊದಲಿನ ಸಂದ ಹೌದು ಎರಡು ದಿನದ ಹಿಂದೆ ಎಲ್ಲಿ ಕುಂಬಾರಿ ಗ್ರಾಮದಾಗ ಹಾಡಿದ್ದಾಗ ನೀವೆಲ್ಲರೂ ಕೇಳಿರಿ ಹೌದು ಮಲಕಾರ ಸಿದ್ದಹಳ್ಳಿನ ಕಲಾಗಾಯನ ಸಂಘ ಉಮನಿ ಮಾನಸಿದ ಮಹಾರಾಯಣ ಮೇಳದವರ ಜೋಡಿ ಬೀರಲಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ನನ್ನ ಪ್ರೀತಿಯ ತಂಗಿ ಮುಗುಳಾಳ ಸುಮಿತ್ರಾಬಾಯಿ ಹಾಡು ಹೋಗುದು ಆಗ್ಯದ ಆಗ್ಯದ್ರಿಪ್ಪ ಅದಕ್ಕೆ ಬಹಳ ಏನು ಮಾತಾಡೋದು ಬೇಡ ಇವತ್ತಿನ ದಿವಸ ನೀವು ಎಷ್ಟು ಮಂದಿ ಕೂಡಿರಿ ಎಲ್ಲಾರು ಚೊಕ್ಕ ಬಂಗಾರೇ ಕೂಡಿರಿ ಎಷ್ಟು ಮಂದಿ ಕೂಡಿರಿ ಚೊಕ್ಕ ಬಂಗಾರ ಕೂಡಿರಿ ಟೈಮ್ ಪಾಸ್ ಮಾಡೋದು ಬೇಡ ದೈವ ಕುಂತು ಒಂದು ವಿಷಯ ಏನಾರ ಇಟ್ಟು ಇವತ್ತು ಹಳ್ಳೂರದವ್ರದ್ದು ಇವತ್ತು ಕುಂಬಾರಿ ಅವರು ಕುಬಿ ನೋಡ್ಬೇಕಂತ ಟಾಳಿ ಹೊಡೆದ್ರು ಒಂದು ವಿಷಯ ಪ್ರತಿಪಾದನೆ ಮಾಡ್ತೇವೆ ಹಾ ಮಾಡಿದ್ರಿ ಹೌದು ಅರ್ಕತ್ತಿಲ್ಲ ವಾಸಿದಣ ಏನಾತ್ರಿಪ್ಪ ಟೈಮ್ ಪಾಸ್ ಮಾಡುದು ಬೇಡ ನೇರವಾಗಿ ಒಂದು ವಿಷಯ ಇಡು ಹೌದು ಏನ್ ಇಡುದದ ಏನ್ರಿಪ್ಪ ವಿಷಯ ಇವತ್ತಿನ ದಿವಸ ಇಲ್ಲಿ ಒಂದು ವಿಷಯ ಏನ ನಡೀತದ ಏನ್ ನಡೀತದ ಮನುಷ್ಯ ಜನ್ಮ ನಾವು ನೀವು ಇದು ಒಂದು ಶ್ರೇಷ್ಠವಾದಂತ ಮಾನವ ಜನ್ಮ ಹುಟ್ಟಿ ಬಂದಿದ್ದೇವೆ ಇರುವಿ 84 ಲಕ್ಷ ಜೀವರಾಶಿ ಒಳಗೆ ಇದು ಒಂದು ಕೊನೆ ಮಾನವ ಜನ್ಮ ಹೌದು ಹೌದಲ್ರಿ ಹೌದು ಇದಕ್ಕೆ ಮಹಾತ್ಮಾರ ಏನ್ ಹೇಳ್ತಾರ ಏನ್ ಹೇಳ್ತಾರಿಪ್ಪ ಅಪ್ಪ ಇದು ಅರಿವಿನ ಜನ್ಮದ 84 ಲಕ್ಷ ಜೀವರಾಶಿ ಒಳಗೆ ಇದು ಮನುಷ್ಯ ಜನ್ಮ ಶ್ರೇಷ್ಠವಾದಂತ ಮಾನವ ಜನ್ಮ ಅಂತ ಮಹಾತ್ಮರ ಹೇಳ್ಯಾರ ಹೌದು ಹೌದು ಅದಕ್ಕೆ ಇಲ್ಲಿ ವಿಷಯ ಏನದ ಏನದ್ರಿಪ್ಪ ಏನ ದೇಹ ಶ್ರೇಷ್ಠ ಅದೋ ಏನ ಆತ್ಮ ಶ್ರೇಷ್ಠ ಅದ ಏನ ದೇಹ ಶ್ರೇಷ್ಠ ಏನ ಆತ್ಮ ಶ್ರೇಷ್ಠ ಹೌದು ಹೌದು ಜಗತ್ತದೊಳಗೆ ದೇಹ ಅನ್ನೋದು ಶ್ರೇಷ್ಠ ಅಂತ ಹೇಳಿ ಅಪ್ಪ ಹಿಡಿದಂದ್ರ ಆತ್ಮ ನನ್ನ ಪಾಲಿಗೆ ಉಳಿದಿ ಉಳಿಲಿ ಆತ್ಮ ಅನ್ನೋದು ಅಪ್ಪ ಹಿಡಿದಂದ್ರ ದೇಹ ನನ್ನ ಪಾಲಿಗೆ ಇರ್ಲಿ ಇರಲಿ ಖರೆ ಇವತ್ತಿನ ದಿವಸ ಅಪ್ಪ ಮಗನ ವಾದದ ಹಳ್ಳೂರದವ್ರಿಗೆ ಒಂದು ವಿನಂತಿ ಅದ ಏನಾರಿಪ್ಪ ವಿನಂತಿ ವಿಷಯ ಯಾವಾಗ ತಗೊಂತೀರಿ ತವರಿ ಖರೆ ಜ್ಞಾನ ಬರ್ಬೇಕು ಅಂತ ಮಾತು ಬಿತ್ತರಿ ಹೌದ್ ಹೌದು ಎಲ್ಲಿ ಆಗಿರ್ಬಾರ್ದು ಅಂತ ಮಾತು ಇಲ್ಲಿ ಆಗಿರ್ಬೇಕು ಹೌದ್ ಹೌದು ಅದಕ್ಕೆ ಇವತ್ತು ನಮ್ಮ ಸತ್ಯದ ಕಾಕ ಒಂದು ಧ್ಯೇಯ ಇನ್ನೊಂದು ಆತ್ಮ ಹೌದು ಯಾವಾಗ ವಿಷಯ ಹಿಡಿತಾರೆ ಹಿಡಿಲಿ ಹಿಡಿಲಿ ಬಿಟ್ಟ ವಿಷಯ ಇವತ್ತಿನ ದಿವಸ ನಮ್ಮ ಸುರೇಶ್ ಅಣ್ಣ ಅವರ ಪೌಳಿ ಒಳಗ ಎನಿಸಿದ ಮುತ್ಯ ಬಂದು ನೆಲದ ಇವತ್ತಿನ ದಿವಸ ಹೌದು ಎನಿಸಿದ ಮುತ್ಯ ಬಂದು ಕುಂತಾನ ಹೌದು ಹಳ್ಳೂರದವರು ಯಾವಾಗ ವಿಷಯ ಹಿಡಿತಾರೆ ಹಿಡಿಲಿ ಬಿಟ್ಟ ವಿಷಯ ಹರಿ ಐದ ಆಗೋರ ಒಳಗೆ ಹೆಚ್ಚು ಮಾಡಿ ಮಲವಾರ್ತಿ ಮಾಡ್ಲಿಕ್ಕಲ್ಲಮ್ಮ ಅವರಿಗೆ ಪಿಂಟು ಮಾಸ್ತರ್ ಬೇಕಾದ್ರೆ ಚಾಲೆಂಜ್ ಬಂದು ಕಾಣಿಕೆ ಆಗಿವೆ ಹೌದು ಮಾಸ್ತರ ನೀವರೇ ಹೌದು ಅಂತ ಅಟ್ಟಿ ಮಾತಾಡು ಯಾವಾಗ ಸಿಗಿಸ್ತೀನಿ ನನಗ್ ಗೊತ್ತಾಗಂಗಿಲ್ಲ ಇವತ್ತು ಹೇಳ್ಕೂತ ಯಾರು ಮಾತಾಡೋದು ನನ್ ಟ್ಯಾಕೆಟ್ ಇಲ್ಲ ಆಗಂತ ನೀವು ತಕೊಂಡ್ರಿ ಕೊಡ್ಲಿಲ್ಲ ಇರ್ಲಿ ಅದಕ್ಕೆ ಇವತ್ತಿನ ದಿವಸ ಒಳ್ಳೆ ಅನುಭವದ ವಿಷಯಗಳ ನಡೀತಾವ ಹೌದು ಯಾಕಂದ್ರ ನಮ್ಮ ಅಪ್ಪಗ ಜಗತ್ತಾದಾಗ ಏನ ಬಿರುದದ ಏನಂದ್ರಿಪ್ಪ ಬಿರುದಾ
18 ಪುರಾಣ ಪಂಡಿತರು ತೇಳಿ ಇಡಿ ಮೂಡಲಿಗೆ ಅಲ್ಲ ಉತ್ತರ ಕರ್ನಾಟಕದಾಗ ಬಿರದದ ಹೌದು ಹೌದು ಅಯ್ಯ ಕುಂಡ್ರದರ ಇಡಿ ಉತ್ತರ ಕರ್ನಾಟಕದಾಗ ಏನದ ಬಿರದದ 18 ಪುರಾಣ ಪಂಡಿತ ನಾಲ್ಕು ವೇದಗಳ ಆರು ಶಾಸ್ತ್ರಗಳ ಅರ್ಲ ಕುಡಿದಂತ ಎತ್ತಿ ಇವತ್ತು ನಮ್ಮ ಜೊತೆ ಕೂಡಿ ಬಂದುದಾಗಿ ಹೌದು ಹೌದು ಅದಲ್ರಿ ಹೌದು ಅದಕ್ಕೆ ಬಹಳ ಮಾತಾಡೋದು ಬೇಡ ಹೌದು ಏನೋ ಬಾಳ ಮಾತಾಡಿದ್ರೆ ಹೇಳ ವಿಷಯ ಇಟ್ಟಿದೆ ಈಗ ಏನಾಗ್ಯದ ನಾಂದಿ ಹಾಡಿದೆವು ಹೌದು ಪಾತ್ರ ಏನು ಮ್ಯಾಗ ಮಾಡೋದದ ಹೌದು ಹೌದು ಯಾಕಂದ್ರೆ ಒಳ್ಳೆ ತತ್ವ ಜ್ಞಾನಿಗಳು ನಮ್ಮ ಕಂದಲಗಳದ ಕಾಕಾರು ಬಂದಾರ ಹೌದು ಹೌದು ಮೊದಲು ಕೂನ ಹಿಡಿದಿತ್ತು ಅವರಿಗೆ ಹಾ ಹಾ ಕರೆ ಹಾಗ ನಮ್ಮ ಸುರೇಶ್ ಅಣ್ಣವರು ವೈಯಕ್ತಿಕ ಕಾರ್ಯಕ್ರಮ ಮಾಡ್ತಾರ ಹಾಗ ಆ ಕಂದಲಗ ಊರದಾಗ ಪ್ರತಿ ವರ್ಷ ಎರಡು ಮ್ಯಾಳವನ್ನ ಕರೆಸಿ ವೈಯಕ್ತಿಕ ಕಾರ್ಯಕ್ರಮ ಮಾಡುವಂತ ವ್ಯಕ್ತಿ ಇವತ್ತು ಬಂದಾರ ಅಂದ್ರೆ ಅವರಿಗೆ ಕೂಡ ಒಂದು ನಮ್ಮ ಸಂಘದಿಂದ ವಂದನೆಗಳನ್ನ ಹೇಳಿ ಹೇಳಿ ಯಥಾ ಪ್ರಕಾರ ಒಂದು ನಾಲ್ಕು ನುಡಿ ಸತ್ಯ ಸುಂದರ ಚಾಲವನ್ನ ಹಾಡಿ ಹಾಡಿ ಸರಜೋಡಿ ಒಂದು ನನ್ನ ತಂದೆ ಸ್ವರೂಪಿ ಆದಂತ ಅಪ್ಪಗೆ ಚಾನ್ಸ್ ಹೊಕ್ಕದ ತಾವೆಲ್ಲಾರು ಅನುಭವ ವಿಷಯ ಕೂತ ಕೇಳಬೇಕಂತೆ ತಮ್ಮಲ್ಲಿ ಕಳ್ಕೊಳ್ಳಿ.